ಆನ್ಸರ್ ಗೆ ಆನ್ಸರ್ ನಮ್ಮ ಕನ್ನಡದ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ಕ್ಯಾನ್ಸರ್ ನ ಪತ್ತೆ ಮಾಡೋದು ಹೇಗೆ, ಕ್ಯಾನ್ಸರ್ ಡಯಾಗ್ನೋಸಿಸ್ ಮಾಡೋದು ಹೇಗೆ ಅಂತ ತಿಳ್ಕೊತೀರಾ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಾನು ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ. ನಮಗೆ ಪೇಷಂಟ್ಸ್ ಹೇಳ್ತಾರೆ ನಮಗೆ ಕ್ಯಾನ್ಸರ್ ಇದೆ ಅಂತ ಪತ್ತೆ ಮಾಡೋದು ಹೇಗೆ, ಕ್ಯಾನ್ಸರ್ ಡಯಾಗ್ನೋಸಿಸ್ ನೀವು ಹೇಗೆ ಮಾಡ್ತೀರಾ ಅಂತ ಕೇಳ್ತಾರೆ ಪೇಷಂಟ್ಸ್. ನಮ್ಮ ಹತ್ರ ಕೆಲವು ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಅವ್ರಿಗೆ ಗಡ್ಡೆ ಇರ್ಬೋದು ಅಥವಾ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಅವ್ರಿಗೆ ಅನ್ಎಕ್ಸ್ಪ್ಲೇನ್ಡ್ ಏನು ಕಾರಣ ಇಲ್ಲದಲೇ ವೆಯ್ಟ್ ಲಾಸ್ ಆಗ್ತಾ ಇರ್ಬೋದು ಅಥವಾ ಊಟ ಸೇರದೇ ಇರೋದು, ಅವರ ಬವಲ್ ಹ್ಯಾಬಿಟ್ಸ್ ಚೇಂಜ್ ಆಗಿರ್ಬೋದು ಅಂದರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ಆಗ್ತಾ ಇದೆ ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ, ಈ ಥರ ಯಾವುದಾದ್ರೂ ಸಮಸ್ಯೆಗಳು ಇಟ್ಕೊಂಡು ನಮ್ಮ ಹತ್ರ ಬಂದಾಗ ಯೂಶಲಿ ನಾವು ಅವರ ರೋಗ ಲಕ್ಷಣಗಳು ಏನೇನು ಸಿಂಪ್ಟಮ್ಸ್ ಬಗ್ಗೆ ಕೇಳ್ತೀವಿ. ಎಷ್ಟು ದಿವಸದಿಂದ ಇದೆ, ಜಾಸ್ತಿ ಆಗ್ತಾ ಇದೆಯಾ, ಅದು ಬೇರೆ ಕಡೆ ಹರಡ್ತಾ ಇದೆಯಾ ಅಂತ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಅದಾದಮೇಲೆ ಪೇಷಂಟ್ನ ಎಕ್ಸಾಮಿನ್ ಮಾಡ್ತೀವಿ. ಪೇಷಂಟ್ನ ಪರೀಕ್ಷೆ ಮಾಡಿ ನೋಡಿದಾಗ ನಮಗೆ ಗಡ್ಡೆ ಇದ್ರೆ ಅದು ಎಷ್ಟು ದೊಡ್ಡದಾಗಿದೆ ಮತ್ತು ಬೇರೆ ಎಲ್ಲೆಲ್ಲಿ ಹರಡಿದೆ ಅಂತ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ರೋಗಿನ ತಪಾಸಣೆ ಮಾಡಿದಾಗ ಕೆಲವು ವಿಷಯಗಳು ನಮಗೆ ಗೊತ್ತಾಗುತ್ತೆ. ಮತ್ತು ನಾವು ರೋಗಿನ ಪರೀಕ್ಷೆ ಮಾಡಿದ್ಮೇಲೆ ಯೂಶಲಿ ಅವ್ರದ್ದು ಪ್ರೀವಿಯಸ್ ರೆಕಾರ್ಡ್ಸು, ಬೇರೆ ಕಾಯಿಲೆಗಳೇನಿದೆ ಅವ್ರಿಗೆ, ಶುಗರು, ಬಿ ಪಿ, ಕೊಲೆಸ್ಟ್ರಾಲು ಅಥವಾ ಹಾರ್ಟ್ ಪ್ರಾಬ್ಲಮ್ಸು, ಬೇರೆ ಏನಾರು ಪ್ರಾಬ್ಲಮ್ಸ್ ಇದೆಯಾ ಅಂತ ಅದೆಲ್ಲ ಒಂದು ಲಿಸ್ಟ್ ಮಾಡ್ಕೋತೀವಿ. ಅದಕ್ಕೆ ಏನೇನು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅನ್ನೋದನ್ನ ಕೇಳ್ಕೊತೀವಿ. ಮತ್ತು ಈ ಯಾವ ರೋಗ ಲಕ್ಷಣಗಳಿದೆ ಅಥವಾ ಸ್ವೆಲ್ಲಿಂಗ್ ಇದೆ ಅವ್ರಿಗೆ ಅಥವಾ ಬ್ಲೀಡಿಂಗ್ ಇದೆ, ಸೊ ಅವರ ಯಾವ ಸಿಂಪ್ಟಮ್ಸು ಹೇಗಿದೆ ಅಂತ ಅದ್ರ ಬೇಸಿಸ್ ಮೇಲೆ ಯೂಶಲಿ ನಾವು ಟೆಸ್ಟ್ಗಳನ್ನ ಮಾಡ್ತೀವಿ. ಸ್ವೆಲ್ಲಿಂಗು ಆಚೆ ಕಡೆಗೆ ನಮ್ಗೆ ಕಾಣಿಸ್ತಾ ಇದೆ ಅಂದರೆ ಯೂಶಲಿ ಇಮಿಡಿಯೇಟ್ಲಿ ಅದರದ್ದು ಸ್ಕ್ಯಾನ್ ಮಾಡ್ತೀವಿ ಮತ್ತು ಒಂದು ಬಯೋಪ್ಸಿ ಅಂತ ಮಾಡ್ತೀವಿ. ಇದೇನಿದು ಬಯೋಪ್ಸಿ ಅಂದರೆ ಆ ಗಡ್ಡೆಯಿಂದ ಒಂದು ಪೀಸ್, ಒಂದು ಸಣ್ಣ ತುಣುಕನ್ನು ನಾವು ಟೆಸ್ಟಿಗೆ ತಗೊಳ್ತೀವಿ. ಮೈಕ್ರೋಸ್ಕೋಪ್ನಲ್ಲಿ ಅದನ್ನ ನಾವು ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಕಾಯಿಲೆ ಇರ್ಬೋದಾ ಅಥವಾ ಬೇರೆ ಯಾವುದಾದ್ರು ಕಾಯಿಲೆನಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಬಯೋಪ್ಸಿ ನಾವು ಆಚೆಗಡೆ ಕಾಣಿಸ್ತಾ ಇದೆ ಗಡ್ಡೆ ಅಂದರೆ ಇಮಿಡಿಯೇಟ್ ಬಯೋಪ್ಸಿ ಮಾಡ್ತೀವಿ. ಕೆಲವು ಸತಿ ಏನಾಗುತ್ತೆ, ಗಡ್ಡೆ ದೇಹದ ಒಳಗಿನ ಭಾಗದಲ್ಲಿದ್ದಾಗ ನಾವು ಸಿ ಟಿ ಸ್ಕ್ಯಾನು ಅಥವಾ ಎಮ್ ಆರ್ ಐ ಸ್ಕ್ಯಾನು ಮಾಡಿಬಿಟ್ಟು ಸಿ ಟಿ ಗೈಡೆಡ್ ಬಯೋಪ್ಸಿ ಅಂತ ಮಾಡ್ತೀವಿ. ಸಿ ಟಿ ಸ್ಕ್ಯಾನಲ್ಲಿ ಎಲ್ಲಿದೆ ಅದು, ಕೆಲವು ಸತಿ ಶ್ವಾಸಕೋಶದಲ್ಲಿ ಇರ್ಬೋದು ಗಡ್ಡೆ, ಲಿವರಲ್ಲಿ ಗಡ್ಡೆ ಇದೆ, ಈ ಥರ ಇದ್ದಾಗ ನಾವು ಸಿ ಟಿ ಗೈಡೆಡ್ ಒಳಗೆ ಎಲ್ಲಿದೆ ಗಡ್ಡೆ ಅಂತ ನೋಡಿಕೊಂಡು ನಾವು ಬಯೋಪ್ಸಿನ ತಗೊಂಡು ಅದನ್ನು ಪರೀಕ್ಷೆ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಈ ಕರುಳಿನ ಕ್ಯಾನ್ಸರ್ಗಳಲ್ಲಿ ಈ ಸ್ಟಮಕ್ ಕ್ಯಾನ್ಸರು ಅಥವಾ ಕೋಲನ್ ಕ್ಯಾನ್ಸರು ಆ ಥರ ಇದ್ದಾಗ ನಾವು ಎಂಡೋಸ್ಕೋಪಿ ಅಂತ ಒಂದು ಕೊಳವೆನ ಹಾಕ್ಬಿಟ್ಟು ದೇಹದ ಒಳಗೆ ಈ ನಮ್ಮ ಕರುಳಿನ ಒಳಗೆ ಗಡ್ಡೆ ಇದ್ದಾಗ ಎಂಡೋಸ್ಕೋಪಿ ಮಾಡಿ ಸಹ ಬಯೋಪ್ಸಿನ ಮಾಡ್ತೀವಿ. ಸೊ ಈ ಬಯೋಪ್ಸಿನ ಹೇಗೆ ಪರೀಕ್ಷೆ ಮಾಡ್ತಾರೆ, ಯಾವ ಡಾಕ್ಟ್ರು ಅದನ್ನು ನೋಡ್ತಾರೆ ಅಂದರೆ ಪೆಥಾಲಜಿಸ್ಟ್ ಅಥವಾ ಆಂಕೋಪೆಥಾಲಜಿಸ್ಟ್, ಈ ಕ್ಯಾನ್ಸರ್ಗಳಲ್ಲಿ ಪರಿಣಿತಿ ಇರುವಂಥ ಆಂಕೋಪೆಥಾಲಜಿಸ್ಟು ಯೂಶಲಿ ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಪೆಥಾಲಜಿ ಅಂದರೆ ರೋಗ ನಿರ್ಣಾಯಕ ಶಾಸ್ತ್ರ ಅಂತ, ಇದು ಏನು ಕಾಯಿಲೆ ಅಂತ ಕನ್ಫರ್ಮೇಷನ್ ಮಾಡುವಂಥ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಆಗಿದೆ ಈ ನಮ್ಮ ಆಂಕಾಲಜಿಲಿ. ಪೆಥಾಲಜಿಸ್ಟ್ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಅದನ್ನ ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡ್ತಾರೆ, ಗೆಡ್ಡೆ ಯಾವ ಥರ ಇದೆ, ಇದು ಫಸ್ಟ್ ಆಫ್ ಆಲ್ ಕ್ಯಾನ್ಸರಾ ಅಲ್ವಾ, ಒಂದು ಕ್ಯಾನ್ಸರ್ ಕನ್ಫರ್ಮೇಷನ್ ಆಗುತ್ತೆ. ಮತ್ತು ಅದು ಯಾವ ಟೈಪ್ ಆಫ್ ಕ್ಯಾನ್ಸರ್, ಅದು ಯಾವ ಥರ ಕ್ಯಾನ್ಸರು, ಕೆಲವು ಕ್ಯಾನ್ಸರು ವೆರಿ ಸ್ಲೋ ಗ್ರೋಯಿಂಗ್, ಸ್ಲೋ ಆಗಿ ನಿಧಾನವಾಗಿ ಗ್ರೋ ಆಗುವಂಥ ಲೋ ಗ್ರೇಡ್ ಕ್ಯಾನ್ಸರ್ಸ್ ಇರುತ್ತೆ. ಇನ್ನು ಕೆಲವು ತುಂಬ ಜೋರಾಗಿ ಫಾಸ್ಟಾಗಿ ಗ್ರೋ ಆಗುವಂಥ ವೆರಿ ಫಾಸ್ಟ್ ಗ್ರೋಯಿಂಗ್ ಅಥವಾ ಹೈ ಗ್ರೇಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಕ್ಯಾನ್ಸರಲ್ಲಿ ಅನೇಕ ವಿಧವಾದ ಕ್ಯಾನ್ಸರ್ಗಳಿರುತ್ತೆ. ಕೆಲವರಿಗೆ ನಾವು ಕಾರ್ಸಿನೋಮಾ ಅಂತ ಹೇಳ್ತೀವಿ, ಲಿಂಫೋಮಾ ಅಂತ ಹೇಳ್ತೀವಿ, ಮೆಲನೋಮಾ ಅಂತ ಬೇರೆ ಬೇರೆ ಥರ ಕ್ಯಾನ್ಸರ್ಗಳಿರುತ್ತೆ. ಸೊ ಅದು ಪೆಥಾಲಜಿಸ್ಟ್ ಯೂಶಲಿ ಡಿಸೈಡ್ ಮಾಡ್ತಾರೆ ಇದು ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ. ಓಕೆ, ನಮಗೆ ಕ್ಯಾನ್ಸರ್ ಒಂದು ಗೊತ್ತಾದ್ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಅನೇಕ ಪರೀಕ್ಷೆಗಳು, ಇನ್ನೂ ಕೆಲವು ಪರೀಕ್ಷೆಗಳು ಮಾಡ್ತೀವಿ. ಕೆಲವೊಮ್ಮೆ ಜೀನ್ ಮ್ಯೂಟೇಷನ್ ಟೆಸ್ಟ್ಗಳು ಮಾಡ್ತೀವಿ, ಅಂದರೆ ಈ ಜೀವಕೋಶದಲ್ಲಿರುವಂಥ ಜೀನ್ಸಲ್ಲಿ ಯಾವುದಾದ್ರೂ ಅಬ್ನಾರ್ಮಲ್ ಜೀನ್ಸ್ ಇದ್ದಾಗ ನಾವು ಟ್ರೀಟ್ಮೆಂಟ್ನ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ನ ಚೇಂಜ್ ಮಾಡ್ತೀವಿ. ಸೊ ಅದಕ್ಕೆ ಕೆಲವು ಜೀನ್ ಟೆಸ್ಟಿಂಗ್ ಸಹ ಮಾಡಬೇಕಾಗತ್ತೆ. ಸೊ ಇದರಿಂದ ನಮಗೆ ಓಕೆ ಇದು ಕ್ಯಾನ್ಸರು, ಇಂಥ ಕ್ಯಾನ್ಸರ್ ಅನ್ನೋದು ಒಂದು ಡಿಸೈಡ್ ಆಗುತ್ತೆ. ಮತ್ತು ನಾವು ಯಾವುದೇ ಕ್ಯಾನ್ಸರ್ ಆದರೂ ಇದು ಯಾವ ಹಂತದಲ್ಲಿದೆ ಅಂತ ನೋಡ್ತೀವಿ.
ಸೊ ಈ ಕ್ಯಾನ್ಸರ್ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ಪತ್ತೆ ಮಾಡೋಕೆ ಅನೇಕ ಟೆಸ್ಟ್ ಗಳನ್ನ ಮಾಡ್ತೀವಿ. ಕೆಲವೊಮ್ಮೆ ನಾವು ಸಿ ಟಿ ಸ್ಕ್ಯಾನ್ ಫುಲ್ ಎಂಟೈರ್ ಬಾಡಿ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ, ಇಲ್ಲ ಇತ್ತೀಚೆಗೆ ನಾವು ಪೆಟ್ ಸ್ಕ್ಯಾನ್ ಅಂತ ಪೆಟ್ ಸಿ ಟಿ ಸ್ಕ್ಯಾನ್ ಅನ್ನೋದು ಇಡೀ ಎಂಟೈರ್ ಟಾಪ್ ಟು ಬಾಟಮ್ ಬ್ರೈನ್ ಇಂದ ಹಿಡಿದು ಅದು ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಸಪೋಸ್ ಶ್ವಾಸಕೋಶದ ಕ್ಯಾನ್ಸರ್ ಬ್ರೈನ್ ಗೆ ಏನಾದ್ರು ಹರಡಿದ್ಯಾ ಮೂಳೆಗಳಿಗೆ ಏನಾದ್ರು ಹರಡಿದ್ಯಾ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಬರೀ ಸ್ಟೇಜಿಂಗ್ ಮಾತ್ರ ಅಲ್ಲ ಪೆಟ್ ಸ್ಕ್ಯಾನ್ ನಮ್ಗೆ ಹೆಲ್ಪ್ ಆಗೋದು. ಪೆಟ್ ಸ್ಕ್ಯಾನ್ ನಮಗೆ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಹೇಗೆ ಬಂತು, ಕ್ಯಾನ್ಸರ್ ಸಂಪೂರ್ಣ ಗುಣ ಆಯ್ತಾ, ಎಷ್ಟು ಮಟ್ಟಿಗೆ ಕ್ಯಾನ್ಸರ್ ಗೆಡ್ಡೆ ಬೆಳವಣಿಗೆ ಕಡಿಮೆ ಆಯಿತು ಅನ್ನೋದು ಸಹ ನಮ್ಗೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕ ಜೆನೆಟಿಕ್ ಟೆಸ್ಟ್ ಅಥವಾ ಮ್ಯೂಟೇಷನ್ ಟೆಸ್ಟಿಂಗ್ ಮಾಡ್ತೀವಿ. ಪೇಷಂಟ್ಸ್ಗೆ ಈ ಸ್ಟೇಜ್ಗೆ ಬಯೋಪ್ಸಿ ರಿಪೋರ್ಟ್ ಬರೋ ಸ್ಟೇಜ್ಗೇನೆ ತುಂಬ ಅವರು ರೆಸ್ಟ್ಲೆಸ್ ಆಗಿಬಿಟ್ಟಿರ್ತಾರೆ. ಮತ್ತ್ಯಾತಕ್ಕೆ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಲ್ಲ ಕ್ಯಾನ್ಸರ್ ಅಂತ, ಜೆನೆಟಿಕ್ ಟೆಸ್ಟ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಮಗೆ ನೀವು ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿರ್ತೀರಾ, ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ, ಇವೆಲ್ಲ ಒಂಥರ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ಸ್. ಅಂದರೆ ಯಾವುದೇ ಕ್ಯಾನ್ಸರ್ ಆದರೂ ನಾವು ಕೀಮೋಥೆರಪಿ ಕೊಡ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಟಾರ್ಗೆಟೆಡ್ ಥೆರಪಿ ಅಂತ, ಅದು ಹೇಗೆ ಅಂದರೆ ಕ್ಯಾನ್ಸರ್ ಕಣಗಳನ್ನು ತುಂಬ ಫೈನ್ ಟ್ಯೂನ್ಡ್ ಆಗಿ ಅದು ಬರೀ ಕ್ಯಾನ್ಸರ್ನಷ್ಟೇ ಕರಗಿಸ್ತಾ ಬರುತ್ತೆ. ಅದು ಬೇರೆ ದೇಹದ ಬೇರೆ ಅಂಗಗಳಿಗಾಗಲಿ ಅಥವಾ ಬೇರೆ ಸೆಲ್ಸ್ಗೆ ಅದು ಸೈಡ್ ಎಫೆಕ್ಟ್ ಮಾಡೋದಿಲ್ಲ. ಸೊ ಈ ಥರ ಟಾರ್ಗೆಟ್ ಥೆರಪಿಲಿ ನಾವು ಏನು ಮಾಡ್ತೀವಿ, ಟಾರ್ಗೆಟ್ಸು ಇದೆಯಾ ಕ್ಯಾನ್ಸರಲ್ಲಿ ಅಂತ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಟಾರ್ಗೆಟ್ ಪಾಸಿಟಿವ್ ಬಂದರಷ್ಟೇ ಅವ್ರಿಗೆ ಟಾರ್ಗೆಟೆಡ್ ಥೆರಪಿ ಯೂಸ್ ಆಗುತ್ತೆ. ಸೊ ಅದು ಎಲ್ಲರಿಗೂ, ಈಗ ಕೀಮೋಥೆರಪಿ ನಾವು ಎಲ್ಲರಿಗೂ ಕೊಡ್ತೀವಿ, ಆದರೆ ಟಾರ್ಗೆಟೆಡ್ ಥೆರಪಿ ಎಲ್ಲರಿಗೂ ಅದು ವರ್ಕ್ ಆಗಲ್ಲ. ಕೆಲವು ಟಾರ್ಗೆಟ್ಸ್ ಪಾಸಿಟಿವ್ ಇದ್ದಂಥ ಪೇಷಂಟ್ಸಿಗೆ ಮಾತ್ರ ಯೂಸ್ ಆಗುತ್ತೆ. ಮತ್ತು ಯೂಶಲಿ ಅದು ಈ ರಾಮಬಾಣ ದಷ್ಟು ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ, ಮತ್ತು ತುಂಬ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್ ಎಫೆಕ್ಟ್ಸ್ನ ಕೊಡುತ್ತೆ, ಕ್ಯಾನ್ಸರ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಸೊ ನಮ್ಮ ಪೇಷಂಟ್ಸ್ಗೆ ನಾವು ಅತ್ಯಂತ ಕಡಿಮೆ ಸೈಡ್ ಎಫೆಕ್ಟ್ ಇರುವಂಥ ಮತ್ತು ಅತೀ ಉತ್ಕೃಷ್ಟವಾದ ಅಂದರೆ ವೆರಿ ಪವರ್ಫುಲ್ ಟ್ರೀಟ್ಮೆಂಟ್ ಏನಿದೆ, ಫೈನ್ ಟ್ಯೂನ್ಡ್ ಮತ್ತು ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಟ್ರೀಟ್ಮೆಂಟ್ ಕೊಡೋಣ ಅಂದ್ಬಿಟ್ಟು ಈ ಥರ ಟೆಸ್ಟ್ಗಳನ್ನ ನಾವು ಮಾಡಿಸ್ತಾ ಇರ್ತೀವಿ. ಸೊ ನಿಮಗೆ ಅದ್ರ ಬಗ್ಗೆ ಕೆಲವು ಸತಿ ಪೇಷಂಟ್ಸು ಸಿಟ್ ಮಾಡ್ಕೋತಾರೆ, ರೆಸ್ಟ್ಲೆಸ್ ಆಗ್ಬಿಡ್ತಾರೆ, ಏನಿದು ಇಷ್ಟು ಮಾಡ್ತಾ ಇದ್ದೀರಲ್ಲ, ಒಂದಾದ್ಮೇಲೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ. ಸೊ ಅದು ಯಾಕೆ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ನಿಮ್ಮ ಡಾಕ್ಟರ್ ಹತ್ರ ಖಂಡಿತ ಡಿಸ್ಕಸ್ ಮಾಡಿ. ಸೊ ಇದಿಷ್ಟೆಲ್ಲ ಟೆಸ್ಟ್ ಮಾಡೋಕ್ಕೆ ಮಿನಿಮಮ್ ನಮಗೆ 3 ದಿನದಿಂದ 3 ವಾರದ ತನಕ ಟೈಮ್ ಬೇಕಾಗುತ್ತೆ. ಈ ಪೆಥಾಲಜಿ ಇವತ್ತು ಬಯೋಪ್ಸಿ ಮಾಡಿದ್ರೆ ಇವತ್ತೇ ರಿಪೋರ್ಟ್ ಬರಲ್ಲ, ಮಿನಿಮಮ್ 3 ಡೇಸ್ ಬೇಕಾಗುತ್ತೆ ರಿಪೋರ್ಟ್ಗಳೆಲ್ಲ ಬರೋಕ್ಕೆ. ಸೊ ಪೇಷಂಟ್ಸ್ ಏನಾಗುತ್ತೆ, ಅವ್ರು ತುಂಬ ಭಯದಲ್ಲಿರ್ತಾರೆ, ತುಂಬ ಟೆನ್ಷನ್ ಇರುತ್ತೆ, ಅಯ್ಯೋ ರಿಪೋರ್ಟ್ ಬರ್ತಾ ಇಲ್ವಲ್ಲ, ಈ ಹಾಸ್ಪಿಟ್ಲವರು ರಿಪೋರ್ಟ್ ನಮಗೆ ಕೊಡ್ತಾ ಇಲ್ಲ ಅಂತ ಅನ್ಕೋತಾರೆ. ಆದರೆ ಅದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಅಲ್ಲ, ಈ ಪ್ರಾಸೆಸ್ ಬಯೋಪ್ಸಿ ನಾವು ಇವತ್ತು ತೊಗೊಂಡ್ಮೇಲೆ ಅದನ್ನ ಪ್ರಾಸೆಸ್ ಮಾಡೋ ಪ್ರೊಸೀಜರ್ ಟೈಮೇನೆ ತುಂಬ ಇರುತ್ತೆ. ಸೊ ನೀವು ಎಲ್ಲೇ ಹೋಗಿ ಯಾವುದೇ ಹಾಸ್ಪಿಟ್ಲ್ಗೆ ಹೋದರೂ ಸಹ ಒಂದಾದ್ಮೇಲೆ ಒಂದು ಟೆಸ್ಟ್ಗಳನ್ನ ನಾವು ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಕೆಲವೊಮ್ಮೆ 1 ವಾರದಲ್ಲಿ ಡಯಾಗ್ನೋಸಿಸ್ ಆಗುತ್ತೆ, ಇನ್ನೂ ಅಡ್ವಾನ್ಸ್ ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ರೆ ಇನ್ನೂ ಟೈಮ್ ಡ್ಯೂರೇಷನು ಜಾಸ್ತಿ ಬೇಕಾಗ್ಬೋದು. ಸೊ ಅದು ಅದ್ರ ಬಗ್ಗೆ ನೀವು ರೆಸ್ಟ್ಲೆಸ್ ಆಗಬೇಡಿ, ನಿಮ್ಮ ಡಾಕ್ಟರ್ ಹತ್ರ ಅದನ್ನ ಡಿಸ್ಕಸ್ ಮಾಡಿ, ಯಾಕೆ ಲೇಟ್ ಆಗ್ತಾ ಇದೆ, ಎಷ್ಟು ದಿವಸ ಯೂಶಲಿ ಟೈಮ್ ತಗೊಳತ್ತೆ ಅಂತ ನೀವು ಡಿಸ್ಕಸ್ ಮಾಡಿ. ಮತ್ತು ಡೆಸ್ಪರೇಟ್ ಆಗಬೇಡಿ. ಮತ್ತು ಕೆಲವರು ಅಯ್ಯೋ ಈ ಹಾಸ್ಪಿಟಲ್ ಬೇಡ ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೋ ಸತಿ ಅದರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಮತ್ತೆ ಅದೇ ರಿಪಿಟೇಷನ್ನು ಅದೇ ಟೆಸ್ಟ್ನೇ ಮತ್ತೆ ರಿಪೀಟ್ ಮಾಡೋ ಹಾಗಾಗುತ್ತೆ. ಸೊ ಸ್ವಲ್ಪ ಸಂಯಮದಿಂದ ಇರಿ, ಅರ್ಥ ಮಾಡ್ಕೊಳ್ಳಿ ಯಾಕೆ ಲೇಟ್ ಆಗ್ತಾ ಇದೆ, ಎಷ್ಟು ಪ್ರೊಸೀಜರ್ ಯೂಶಲಿ ತಗೊಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ನಾನು ನಿಮಗೆ ಯಾವ್ಯಾವುದೆಲ್ಲ ಸ್ಟೆಪ್ಸ್ ಹೇಳಿದೆ ಅಂದರೆ ಕ್ಯಾನ್ಸರ್ ಪತ್ತೆ ಹೇಗೆ ಮಾಡ್ತಾರೆ ಅಂದರೆ, ಫಸ್ಟು ಪೇಷಂಟ್ ರೋಗ ಲಕ್ಷಣಗಳನ್ನ ನೋಡ್ತೀವಿ, ಸೆಕೆಂಡ್ ಪೇಷಂಟ್ನ ಪರೀಕ್ಷೆ ಮಾಡಿ ನೋಡ್ತೀವಿ ಏನೇನು ಫೈಂಡಿಂಗ್ಸ್ ಇದೆ ಬಾಡಿಯಲ್ಲಿ ಅಂತ, ಮತ್ತು ಥರ್ಡ್ ಪ್ರಾಸೆಸ್ಸು ಇಮೇಜಿಂಗ್ ಟೆಸ್ಟ್ ಅಂದರೆ ರೇಡಿಯಾಲಜಿ, ಈಗ ಸಿ ಟಿ ಸ್ಕ್ಯಾನು ಅಥವಾ ಪೆಟ್ ಸ್ಕ್ಯಾನು ಮಾಡಬೇಕಾಗುತ್ತೆ. ಫೋರ್ತ್ ಪ್ರೊಸೀಜರು ಬಯೋಪ್ಸಿ, ಈ ಕ್ಯಾನ್ಸರ್ ಗಡ್ಡೆಯಿಂದ ಒಂದು ಪೀಸ್ನ ತೊಗೊಂಡು ನಾವು ಕ್ಯಾನ್ಸರ್ನ ಕನ್ಫರ್ಮೇಷನ್ ಆಗುತ್ತೆ. ಸೊ ಇಷ್ಟೆಲ್ಲ ನಾವು ಪ್ರೊಸೀಜರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಹೌದು ಕ್ಯಾನ್ಸರೇ ಮತ್ತು ಇಂಥ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ನಮ್ಗೆ ಗೊತ್ತಾಗುತ್ತೆ.
ಸೊ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣನೇ ಹೆದರ್ಕೋಬೇಡಿ, ಸ್ಟೇಜ್ ಲಾಸ್ಟ್ ಸ್ಟೇಜ್ ಅಂತ ಕೇಳಿದ ತಕ್ಷಣ ಹೆದರ್ಕೋಬೇಡಿ. ಈವನ್ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ಗೂ ಸಹ ಈಗ ತುಂಬ ಸೊಫಿಸ್ಟಿಕೇಟೆಡ್, ತುಂಬ ಫೈನ್ ಟ್ಯೂನ್ಡ್ ಆಗಿರುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ನಿಮಗೆ ಕ್ಯಾನ್ಸರ್ ಬಗ್ಗೆ ಏನೇ ಪ್ರಶ್ನೆಗಳಿರಲಿ, ನಿಮಗೆ ಭಯ ಇರಲಿ, ಅದನ್ನ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನ ಟೈಪ್ ಮಾಡಿ. ನಿಮ್ಮ ಕ್ಯಾನ್ಸರ್ಗೆ ಆನ್ಸರ್ ನಾನು ಕೊಟ್ಟೆ ಕೊಡ್ತೀನಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.